ಎವ್ರಿಬಡಿ ಎಲ್ಲರಿಗೂ ನಮಸ್ಕಾರ ಶುಭ ಮುಂಜಾನೆ ಫಸ್ಟ್ ಆಫ್ ಆಲ್ ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಇವತ್ತು ನಾವೆಲ್ಲಿದ್ದೀವಿ ಅಂತ ಹೇಳಿದ್ರೆ ಚಂದಾಪುರ ಏನಕ್ಕಪ್ಪ ಫೇಮಸ್ಸು ಅಂತ ಹೇಳಿದ್ರೆ ಸಂತೆ ಶನಿವಾರ ಸಂತೆ ಶನಿವಾರ ಬಂತು ಅಂದರೆ ನಿಮಗೆ ಎಲ್ಲ ಥರ ತರಕಾರಿಗಳು ಫ್ಲವರ್ಸು ಫ್ರೂಟ್ಸು ಎಲ್ಲ ನಿಮಗೆ ಚೀಪ್ ಅಂಡ್ ಬೆಸ್ಟ್ ರೇಟಲ್ಲಿ ಅಲ್ಲೇ ಬೆಳೆದು ತಗೊಂಬಂದು ಸೇಲ್ ಮಾಡ್ತಾ ಇರ್ತಾರೆ. ಸೊ ನಾನೇನಕ್ಕಪ್ಪ ಇವತ್ತು ಇಲ್ಲಿದ್ದೀನಿ ಅಂತ ಹೇಳಿದ್ರೆ ಇವಾಗ ಮನೇಲಿ ಒಂದು ಫಂಕ್ಷನ್ ನಡೀತು, ಎಕ್ಸಾಂಪಲ್ ಒಂದು ಮದುವೆ ಇಲ್ಲ ಈ ಥರ ಒಂದು ಗಣೇಶ ಹಬ್ಬನೋ ಯಾವುದೋ ಒಂದು ಫಂಕ್ಷನ್ ನಡೀತು, ಆವಾಗ ಫ್ರೂಟ್ಸು ವೆಜಿಟೇಬಲ್ಸು ಫ್ಲವರ್ಸು ಇವೆಲ್ಲ ಬೇಕೇ ಬೇಕು. ಸೊ ಅದಕ್ಕೆ ಬೇಕು ಅಂದರೆ ಕಾಮನ್ ಆಗಿ ಬೆಂಗಳೂರವ್ರಿಗೆ ಗೊತ್ತಿರೋ ಒಂದೇ ಒಂದು ಜಾಗ ಅಂತ ಹೇಳಿದ್ರೆ ಸಿಟಿ ಮಾರ್ಕೆಟ್ ಅನ್ನೋದು ಬಿಟ್ಟರೆ ಇನ್ನೆಲ್ಲಪ್ಪ ಸಿಗುತ್ತೆ ಕಾಮನ್ ಆಗಿ ಬೆಸ್ಟ್ ಆ್ಯಂಡ್ ಚೀಪೆಸ್ಟ್ ಪ್ರೈಸ್ಗೆ ಅಂದರೆ ಮಡಿವಾಳ. ಸೊ ಮಡಿವಾಳ ಬಿಟ್ಟರೆ ನೆಕ್ಸ್ಟ್ ಇದೇನೆ ಚಂದಾಪುರ. ಇಲ್ಲಿ ಬಂದರೆ ನಿಮಗೆ ಎಲ್ಲ ಥರ ತರಕಾರಿ ಫ್ರೂಟ್ಸು ವೆಜಿಟೇಬಲ್ಸು ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಫ್ರೆಶ್ ಆಗಿ ಸಿಗುತ್ತೆ. ಅದರಲ್ಲೂ ನಾನು ಇವತ್ತು ಬೆಳಗ್ಗೆ 4 ಗಂಟೆಗೆ ಎದ್ದು ನಾನು ಓದೋಕ್ಕೆ ಕೂಡ ಇಷ್ಟ ಬೇಗ ಇದ್ದಿರಲಿಲ್ಲ, ಆಫೀಸಿಗೆ ಕೂಡ ಇಷ್ಟ ಬೇಗ ಹೋಗಿರಲಿಲ್ಲ. ನಾನು ಇವತ್ತು ಫ್ರೂಟ್ಸ್ ತೊಗೋಬೇಕು, ವೆಜಿಟೇಬಲ್ಸ್ ತೊಗೊಬೇಕು, ಆಮೇಲೆ ಫ್ಲವರ್ಸ್ ತೊಗೊಬೇಕು ಅಂತ ಇವತ್ತು ಗಣೇಶ ಹಬ್ಬಕ್ಕೆ ಅಂದ್ಬಿಟ್ಟು ಇಷ್ಟು ಬೆಳಗ್ಗೆ ಬಂದು ನಿಂತ್ಕೊಂಡು ಇಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೇ ನಿಂತ್ಕೊಂಡು ತುಂಬ ಹೊತ್ತು ಕುಯ್ಯೋದಿಲ್ಲ, ಒಂದನೇ ಹೇಳೋದನ್ನ ಹೇಳ್ಕೊಂಡು. ಬಟ್ ಇಲ್ಲಿ ಬನ್ನಿ, ಇಲ್ಲಿ ಮುಂದೆಗಡೆ ಹೋದರೆ ನಿಮಗೆ ಎಲ್ಲ ಥರ ಫ್ರೂಟ್ಸು ವೆಜಿಟೇಬಲ್ಸು ಫ್ಲವರ್ಸ್ ಎಲ್ಲ ಕಾಣಿಸುತ್ತೆ. ಸೊ ಅದನ್ನು ತೋರಿಸ್ಕೊಂಡು ನಾನು ಹೆಂಗೆ ಬಾರ್ಗೇನ್ ಮಾಡ್ತೀನಿ. ಬಾರ್ಗೇನ್ ಅಂದರೆ ತುಂಬ ಮಾಡಲ್ಲ ಗೊತ್ತು, ಬಿಕಾಸ್ ಇವರೆಲ್ಲ ಥರ ಅವರೇ ಬೆಳೆದಿರೋದು ಕಷ್ಟಪಟ್ಟು ತುಂಬ ಬಾರ್ಗೇನ್ ಕೂಡ ಮಾಡಬಾರ್ದು. ಸೊ ಹೋಗಿ ಹೆಂಗೆ ವ್ಯಾಪಾರ ಮಾಡ್ತೀನಿ ಅದನ್ನೆಲ್ಲ ತೋರಿಸ್ತೀನಿ, ಏನೇನು ಸಿಗುತ್ತೆ ನಿಮಗೆ ತೋರಿಸ್ತೀನಿ. ಫ್ಲವರ್ ಮಾರ್ಕೆಟಲ್ಲಿ ಬೆಸ್ಟ್ ಪ್ರೈಸಲ್ಲಿ ಎಲ್ಲ ಥರ ಸಿಗುತ್ತೆ. ಸೊ ತೋರಿಸ್ಕೊಂಡು ಹಂಗೆ ಒಂದು ಬ್ಯೂಟಿಫುಲ್ ವ್ಲಾಗ್ ಮಾಡೋಣ. ನಿಮಗೂ ಅಷ್ಟೇ, ಒಂದು ಮದುವೆನೋ ಕಾರ್ಯನೋ ಯಾವುದೋ ಒಂದು ಬಂದ್ರೂ ಈ ಕಡೆ ಸುತ್ತಮುತ್ತ ಹೊಸೂರು ಸುತ್ತಮುತ್ತ ಚಂದಾಪುರ ಆನೇಕಲ್ಲು ಎರಡನೇ ಸಿಟಿ ಆಮೇಲೆ ಬೊಮ್ಮನಹಳ್ಳಿ ಈ ಕಡೆಲ್ಲ ಇದ್ದರು ಅಂದರೆ ನೀವು ಆರಾಮ್ಸೆ ಇಲ್ಲಿ ಬಂದು ಪರ್ಚೇಸ್ ಮಾಡಿದ್ರೆ ನಿಮಗೆ ಒಳ್ಳೆ ಚೀಪ್ ಆ್ಯಂಡ್ ಬೆಸ್ಟ್ ಪ್ರೈಸಲ್ಲಿ ಸಿಗುತ್ತೆ. ನೋಡಿ ಮುಂದೆ ನೋಡ್ಕೊಳ್ಳಿ, ತರಕಾರಿಗಳೆಲ್ಲ ಫ್ರೆಶ್ ತೊಗೊಂಬಂದು ಮಾತಾಡ್ತಾರೆ. ಇಲ್ಲಿಂದನೇ ಸ್ಟಾಕ್ ಎಲ್ಲ ಕಡೆ ಸ್ಟಾಕ್ ಬರುತ್ತೆ ಇಲ್ಲಿಂದನೇ ಫಸ್ಟು. ಬೆಳಗ್ಗೆ 4 ಗಂಟೆಗೆ ಬಂದೆ, ಬಟ್ ಫುಲ್ಲು ಕತ್ಲೆ ಇತ್ತು, ಬ್ಲಾಗ್ ಮಾಡೋಕ್ಕಾಗಲಿಲ್ಲ. ಆಮೇಲೆ ಏನೂ ಕಾಣಿಸ್ತಾ ಇಲ್ಲ ಜನ, ಇನ್ನೂ ಅಂಗಡಿ ಕೂಡ ಓಪನ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಬೆಳಕಾಗಿಂದ ವೆಯ್ಟ್ ಮಾಡಿ ಫ್ರೆಶ್ ಆಗಿರೋದು ಚೆನ್ನಾಗಿರೋದು ಕಾಣಿಸುತ್ತೆ ಅಂತ ನೋಡಿಕೊಂಡು ಈಗ ಬ್ಲಾಗ್ ಮಾಡ್ತಾ ಇದ್ದೀನಿ. ನೋಡಿ ಎಲ್ಲ ತರಕಾರಿಗಳು ಎಲ್ಲ ಹೋಲ್ಸೇಲಲ್ಲಿ ಸಿಗುತ್ತೆ, ನಿಮಗೆ ಹೋಲ್ಸೇಲ್ ರೇಟಲ್ಲಿ ಸಿಗುತ್ತೆ ಎಲ್ಲ ಫ್ರೆಶ್ ಆಗಿ ತರಕಾರಿ. ನಾನು ಇವಾಗ ಹೋಗ್ತಿರೋದು ಫ್ಲವರ್ ಮಾರ್ಕೆಟ್ಗೆ, ಪೂಜೆ ಸಾಮಾನು ಫ್ಲವರ್ಸು ಎಲ್ಲ ಬೇಕು. ನೂರು ರೂಪಾಯಿ ನಾನು ಕೊಡ್ತೀನಿ, 120 ರೂಪಾಯಿ. ದೊಡ್ಡದು ಎಷ್ಟಮ್ಮ ಇದೆ? ಎಷ್ಟಂತೆ? ಹೂವ ಬಂದು ಅದೇ ಸೈಜ್ ಬೇಕಂದ್ರೆ ಜಾಸ್ತಿ ಆಗುತ್ತೆ ರೇಟ್. ಸೊ ಎಲ್ಲ ಎಷ್ಟು ಸರ್? 60 ರೂಪಾಯಿ. 50 ಕರ್ಪೂರ ಕಡೆ ಕೊಡ್ತಾರೆ. ಎಲ್ಲ
ನಾನು ಇವನ್ನ ಹಿಡ್ಕೊಂಡು ಕಂಪ್ಲೇಂಟ್ ಕೊಟ್ಬಿಡಿ ಸರ್. ತಗೊಂಡೆ ಆಲ್ಮೋಸ್ಟ್ 2,000 ರೂಪಾಯಿ 2,000 ಇನ್ನೂರು ರೂಪಾಯಿ ಆಯ್ತು ಹೂವಾಗೆ. ಬಟ್ ಡಿಸ್ಕೌಂಟಲ್ಲಿ 1,700 ರೂಪಾಯಿಗೆಲ್ಲ ಸಿಕ್ತು. ಹಂಗೆ ಬಾಳೆಹಳ್ಳೇನೂ ಅಷ್ಟೇ, ಬಾಳೆಹಳ್ಳೇನೂ 400 ರೂಪಾಯಿ ಹೇಳಿದ್ರು, ಬಾಳೆಹಳ್ಳಿನ 300 ರೂಪಾಯಿ ಕೊಟ್ಟರು. ಸೊ ಇಲ್ಲಿ ಬಂದರೆ ನಿಮಗೆ ಒಳ್ಳೆ ಪ್ರೆಸಲ್ ಸಿಗುತ್ತೆ, ಬೆಸ್ಟ್ ಪೂರ್ವ ಸಮಾನ ತೊಗೊಂಡಿದ್ದೀನಿ. ಆದರೂ ಹೆವಿ ರೇಟಪ್ಪ, ಹೆವಿ ರೇಟ್ ಇವರು. ಓಕೆ, ಸೊ ನೋಡಿದ್ರಲ್ಲ ಚಿಂದಾಪುರ ಸಂತೆಯಲ್ಲಿ ಇದು ಫ್ರೂಟ್ಸು ಆಮೇಲೆ ಫ್ಲವರ್ಸ್ ಎಲ್ಲ ತೊಗೊಂಡ್ವಿ, ಒಳ್ಳೆ ಪ್ರೈಸ್ಗೆ ಬಂತು. ನೆಕ್ಸ್ಟು ಅಲ್ಲಿ ಚೆಂಡು ಹೂವು ಬೇಕು ಅಂತ ಹೇಳಿ ಕೇಳಿದ್ರು. ನಾವು ಏನು ಮಾಡಿದ್ದೀವಿ ಅಂದರೆ ಒಂದೊಂದು ಪಾರ್ಟು ಒಂದೊಂದು ಡಿಪಾರ್ಟ್ಮೆಂಟು ಡಿವೈಡ್ ಮಾಡ್ಕೊಂಬಿಟ್ಟಿದ್ದೀವಿ. ಡೆಕೋರೇಷನ್ ಪಾರ್ಟಿ ಅನ್ನೋದು ಫುಲ್ ದಿವ್ಯಾದನೇ. ಸೊ ದಿವ್ಯಾ ಮೇಡಮ್ ಅವರು ಚೆಂಡು ಹೂವನೇ ಬೇಕು ಅಂತ ಕೇಳಿದ್ರು. ಸೊ ಚೆಂಡು ಹೂವು ಅಲ್ಲೆಲ್ಲೋ ಅಂತ ನಿಲ್ವೇ ಇಲ್ಲ, ಹುಡ್ಕಾಡಿದ್ವಿ. ನೆಕ್ಸ್ಟು ಹೊಸೂರಿಗೆ ಹೋಗಬೇಕು ಅಂತ ಹೇಳಿದ್ರು. ಇಲ್ಲಿಂದ 14 ಕಿಲೋಮೀಟ್ರ್ ಹೊಸೂರಿಗೆ ಹೋಗಬೇಕು ಅಂತ ಹೇಳಿದ್ರೆ ಇನ್ನೇನು ಮಾಡೋದು, ಬೇರೆ ವಿಧಿ ಇವೆಲ್ಲ ಡೆಕೋರೇಷನ್ ಮಾಡಬೇಕು ಚೆನ್ನಾಗಿ ಕಾಣಿಸ್ಬೇಕು ಅಂದರೆ. ಸೊ ಇವಾಗ ನಾವು ಓಡ್ತಾ ಇರೋದು ಹೊಸೂರಿಗೆ, ಹೊಸೂರು ಸಂತೆಗೆ ಹೋಗಿ ಅಲ್ಲಿ ನೋಡಿ ಹುಡುಕಿ ತೊಗೊಂಡು ಬರಲೇಬೇಕು. ಇವಾಗ ಬೇರೆ ವಿಧಿ ಇಲ್ಲ, ಒಂದು ಆಪ್ಷನ್ ಇದೆ. ಸೊ ಬನ್ನಿ, ಇವತ್ತು ಏನಪ್ಪ ಅಂದರೆ ಎರಡೆರಡು ಸಂತೆ ನಿಮ್ಗೆ. ಇವಾಗ ಬೆಳಗ್ಗೆ ಚಿಂದಾಪುರ ಸಂತೆ, ಮಧ್ಯಾಹ್ನ ಹೊಸೂರು ಸಂತೆ, ಅದಾದಮೇಲೆ ನೆಕ್ಸ್ಟು ಆರ್ ವಿ ರೋಡು. ಫುಲ್ಲು ಇವತ್ತು ಬೆಂಗ್ಳೂರು ಫುಲ್ಲು ಓಡಾಡೋದೇ ಇವತ್ತು ಕೆಲಸ ನಮ್ಮದು ಫುಲ್ ಡೇ. ಬೆಳಗ್ಗೆ ಎದ್ದು ಇನ್ನೂ ನಾಷ್ಟ ಕೂಡ ಮಾಡಿಲ್ಲ, ಬೆಳಗ್ಗೆ ಒಂದು ಟೀ ಕುಡಿದಿದ್ದು ಅಷ್ಟೇ. ಫುಲ್ ಸುಸ್ತಾಗ್ತಾ ಇದೆ, ಏನು ಮಾಡೋದು, ಬೇರೆ ವಿಧಿ ಇಲ್ಲ. ಆದರೂ ಒಂಥರ ಮಜಾ, ಹಿಂಗೆ ಯಾವತ್ತೋ ದಿನ ಬೆಳಗ್ಗೆ ಎದ್ದು ಮಸ್ತಾಗಿರುತ್ತೆ. ನಾವು ಸ್ಕೂಲು ಕಾಲೇಜ್ಗೂ ಆಫೀಸಿಗೆ ಕೂಡ ನಾವು ಇಷ್ಟೊಂದು ಜೋಶಲ್ಲಿ ನಾವು ಎದ್ದು ಓಡಾಡಿಲ್ಲ. ನಾವು ಹಿಂಗೆ ಒಂದು ಹಬ್ಬ ಬಂತು ಅಂದರೆ ಈ ಥರ ಒಂದು ಕೆಲಸ ಕಾರ್ಯ ಅಂತ ಹೇಳಿದ್ರೆ ಅಷ್ಟು ಜೋಶ್ ಬರುತ್ತೆ. ಹಂಗೆ ಎದ್ದು ಓಡಾಡ್ಕೊಂಡು ಆರಾಮಾಗಿ ಮಜಾ ಮಾಡಿಕೊಂಡು ಹಿಂಗೆ ತಿರುಗಾಡ್ಕೊಂಡು ಇರಬೇಕು ಅಂದರೆ ಆರಾಮಾಗಿ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೇನಪ್ಪ ಅಂತೇಳಿದ್ರೆ, ನಾವು ಬೆಳಗ್ಗೆ ಸಂತೆಗೆ ಬಂದಾಗ ಒಂದು 5:30 ಆಗಿತ್ತು, ಫುಲ್ ಕತ್ಲೆ ಇತ್ತು. ಆ ಟೈಮಲ್ಲಿ ಅಲ್ಲೊಂದು ಕಡೆ ಹೂವು ಮಾರ್ತಾಯಿದ್ರು. ಹೋಗಿ ಎಷ್ಟು ಅಂತ ಕೇಳಿದೆ, ಮಾರೆಷ್ಟು ಅಂತ ಕೇಳಿದೆ. 100 ರೂಪಾಯಿ ಅಂತ ಹೇಳಿದ್ರು. ನನಗೆ ಫುಲ್ ಖುಷಿ ಆಗೋದು, 100 ರೂಪಾಯಿ ಅಷ್ಟೇನಾ ಅಂದ್ಬಿಟ್ಟು ಖುಷಿ ಆಗೋದು ನನಗೆ. ತೊಗೊಂಬಿಡೋಣ ಅನ್ನಿಸ್ತು ಮನಸ್ಸು, ಬಟ್ ಆದರೂ ಬೇಡ, ಏನಾಗ ಸ್ವಲ್ಪ ಬೆಳಕಾಗಲಿ, ಇನ್ನು ಬೇರೆ ಅಂಗಡಿಗಳೆಲ್ಲ ಬರಲಿ, ಇನ್ನೂ ಕಡಿಮೆ ಇರ್ಬೋದು ಅಂತ ನಾನು ಅಂದ್ಕೊಂಡೆ. ಇನ್ ಕೇಸ್ ನಾನು ತೊಗೊಂಬಿಡಿದ್ರೆ ದೊಡ್ಡ ಬಕ್ರ ಬಿಡ್ತಾಯಿದ್ದೆ. ಕತ್ತೆಯಲ್ಲಿ ಹೂವು ಚೆನ್ನಾಗಿ ಕಾಣಿಸ್ತಾ ಇತ್ತು. ಆಮೇಲೆ ಬೆಳಕಾದ್ಮೇಲೆ ಹೂವು ಹೋಗಿ ನೋಡಿದ್ರೆ ಅದೇ ಹೂವನ ಓ ಫುಲ್ಲು ಹಾಳಾಗ್ಬಿಟ್ಟಿದೆ. ನಾನು ಕತ್ತೆಯಲ್ಲಿ ತೊಗೊಂಡು ಹೋಗಿದ್ದಿದ್ರೆ ಮುಗಿತು ಕತೆ ನಾಳೆ. ಸೊ ಮಾರಲ್ ಆಫ್ ದ ಸ್ಟೋರಿ ಏನು ಅಂತ ಹೇಳಿದ್ರೆ, ನೋಡಿ ತಗೊಳ್ಳಿ, ಅದು ಬೆಳಕಲ್ಲಿ ತಗೊಳ್ಳಿ, ಹೂವಾಗಳು ಮತ್ತು ಫ್ರೂಟ್ಸು ಹಣ್ಣು ತರಕಾರಿ ಏನೇ ಇದ್ರೂ ಆ ಥರ ಪಟ್ಟು ಹೋಗಿ ಕತ್ತಲೆಯಲ್ಲಿ ಹೆಂಗಂದಂಗೆ ತೊಗೊಂಬಿಡಿ, ಬೆಳಕಲ್ಲಿ ನೋಡಿ ತೊಗೊಳ್ಳಿ. ಮತ್ತು ರೇಟು ಒಂದು 2-3 ಕಡೆ ವಿಚಾರಿಸಿ ತೊಗೊಬೇಕು, ಬಿಕಾಸ್ ಒಂದು ಕಡೆ 100 ರೂಪಾಯಿ ಇರುತ್ತೆ, ಒಂದು ಕಡೆ 120 ರೂಪಾಯಿ ಇರುತ್ತೆ. ಸೊ ಒಂದು ಕಡೆ ಇದ್ದಂಗೆ ಒಂದು ಕಡೆ ಇರಲ್ಲ, ಕ್ವಾಲಿಟಿ ಅಷ್ಟೇ, ಪ್ರೈಸು ಅಷ್ಟೇ, ನೋಡಿ ತೊಗೊಳ್ಳಿ. ಇದೆಲ್ಲ ಮಾರ್ಕೆಟಿಂಗ್ ಟೆಕ್ನಿಕ್ಸು, ಹಿಂಗೆ ನಮ್ಮ ಇಂಡಿಯನ್ ವುಮೆನ್ಸು ಬಿಸ್ನೆಸ್ ಮಾಡೋದು ಸಂತೆಗಳಲ್ಲಿ.